नमस्कार एलू नसर वीरण जमवाड़ अंतरू पोलिस आगेलू पोलिस आगे आगो मनुष्य प्रयत्न पटे यू असाध्य नानू पी एस ऐ बर्दी एर मार्स नम हो बट मुद्दे दिन मान खंडित नान पी एस आगे सर जो इन सारी नान इंटरव्यू को मुद्दे दिन इन उन्नत होपेक्ष बेस्ट यूनिक ड्रीम हरिओं युवा स्पर्धा मित्रे नमस्कार ಇಂದು ನಮ್ಮ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ ಮಿತ್ರ ನನ್ನ ಸಹೋದರ ಮಿತ್ರ ಅದರ ಜೊತೆಗೆ ನಮ್ಮ ಸಂಸ್ಥೆಯ ಒಬ್ಬ ಸಿಬ್ಬಂದಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಇಂದು ಹುಬ್ಳಿ ಧಾರವಾಡ ಮಹಾನಗರದಲ್ಲಿ ಪೊಲೀಸ್ ಪೇದೆಯಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಮಿಸ್ಟರ್ ಇರಣ್ಣ ಜಂಗವಾಡ್ ಕಾರ್ಯಕ್ರಮದಲ್ಲಿ ಇದ್ದಾರೆ ಇರಣ್ಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಸ್ವಾಗತ ಇರಣ್ಣ ನಿಮ್ಮ ಸಂದರ್ಶನ ಮಾಡುವ ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ ಒಬ್ಬ ಸಹೋದರನಾಗಿ ಮತ್ತು ಅದರ ಜೊತೆಗೆ ತಾಯಿಯನ್ನು ನೀನು ಸಾಕೋದರ ಜೊತೆಗೇನೆ ಮತ್ತು ಅದರ ಜೊತೆಗೆ ಗೋಲ್ಡ್ ಮೆಡಲ್ ಇದ್ದಂತ ಒಬ್ಬ ವಿದ್ಯಾರ್ಥಿ ಸಂಸ್ಥೆಯಲ್ಲಿ ಒಬ್ಬ ಅಸಿಸ್ಟೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿ ಇಂದು ಉನ್ನತ ಮಟ್ಟಕ್ಕೆ ಹೋಗಿದೆಯಾ ಮತ್ತು ಅದರ ಜೊತೆಗೆ ಬಡತನದಲ್ಲಿ ಇಂದು ಇಂಥ ಒಂದು ಮಹತ್ತರವಾದಂಥ ಸಾಧನೆಯನ್ನು ಕೂಡ ನೀವು ಮಾಡಿದ್ರಿ ಮುಂದಿನ ದಿನದಲ್ಲಿ ಇನ್ನೂ ಉನ್ನತ ಹೋದ ಹೋಗಬೇಕು ತಾವು ಅನ್ನುವಂಥದ್ದು ಅಪೇಕ್ಷೆ ನಮ್ಮದು ಕೂಡ ಇದೆ ಅದಕ್ಕೆ ತಮ್ಮ ಇಡೀ ಬದುಕು ಹೇಗೆಲ್ಲ ಬೆಳೆದ್ಬಂತು ಯಾವ ರೀತಿಯಾಗಿ ಅಧ್ಯಯನ ಮಾಡಿದ್ರಿ ಅದನ್ನೆಲ್ಲವನ್ನೂ ಕೂಡ ಯುವ ಮಿತ್ರರಿಗೆ ತಾವು ಸ್ಫೂರ್ತಿಯಾಗಿದ್ರಿ ಅದನ್ನು ಹೇಳಿಕೊಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ಖಂಡಿತವಾಗ್ಲೂ ಹೇಳ್ಕೊಡ್ತೇನೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀರಣ್ಣ ಜಂಗವಾಡ್ ಅಂತ ನಮ್ಮೂರು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಹೆಬ್ಬಾಳ ಅಂತ ಒಂದು ಗ್ರಾಮ ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಮ್ಮ ಯುನಿಕ್ ಡ್ರೀಮ್ ಸಂಸ್ಥೆ ಡೈರೆಕ್ಟರ್ ಆದಂಥ ಬಸವರಾಜ್ ಬಂಗಾರಿ ಸರ್ ಮತ್ತು ನಮ್ಮದು ಇಬ್ಬರದು ಒಂದೇ ಊರು ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಮ್ಮೂರಾದಂಥ ಹೆಬ್ಬಾಳ ಗ್ರಾಮದಲ್ಲಿ ಮುಗಿಸ್ಕೊಂಡು ಉನ್ನತ ಶಿಕ್ಷಣಕ್ಕಾಗಿ ನಾನು ಧಾರವಾಡಕ್ಕೆ ಬಂದೆ ಧಾರವಾಡಕ್ಕೆ ಬಂದ ತಕ್ಷಣ ನಮ್ಮದು ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾಗಿರಲಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಇಡೀ ನಮ್ಮ ಫ್ಯಾಮಿಲಿಯನ್ನು ನೋಡ್ಕೋಬೇಕಾಗಿತ್ತು ನಮ್ಮ ಫಾದರ್ ಅವರು ನಮ್ಮ ಮನೆ ಬಿಟ್ಟೋಗಿ ಒಂದು 18-19 ವರ್ಷ ಆಯ್ತು ಇವತ್ತಿಗೆ ಇಡೀ ಫ್ಯಾಮಿಲಿಯನ್ನು ನಾವೇ ಮೇಂಟೈನ್ ಮಾಡ್ತಾ ಇರೋದು ಸ್ವಲ್ಪ ನಮ್ಮದು ಆರ್ಥಿಕ ಪರಿಸ್ಥಿತಿ ಭಾಳ ಕಠಿಣವಾಗಿತ್ತು ಧಾರವಾಡಕ್ಕೆ ಬರುವಂಥ ಪರಿಸ್ಥಿತಿ ನಮ್ದು ಆವಾಗ ಇರಲಿಲ್ಲ ಆದರೂ ಅಲ್ಲಿ ಸುತ್ತಮುತ್ತ ಇರುವಂಥ ಜನ ಏ ನಿಮ್ಮ ಮಗ ಟ್ಯಾಲೆಂಟ್ ಇದ್ದಾನೆ ಹಾಗಾಗಿ ಧಾರವಾಡಕ್ಕೆ ಹೋಗ್ರಿ ಒಂದು ಹಾಸ್ಟೆಲ್ ಆಗ್ತದೆ ಫ್ರೀ ಗೌರ್ಮೆಂಟ್ ಹಾಸ್ಟೆಲು ಅಲ್ಲಿ ಮತ್ತು ಗೌರ್ಮೆಂಟ್ ಕಾಲೇಜ್ ಕೆಸಿರಿ ಅಂತ ಒಳ್ಳೆ ಕಾಲೇಜ್ ಅದ ಫೀಸೂ ಅಷ್ಟು ಹೆಚ್ಚಾಗಿರಲ್ಲ ಅಲ್ಲಿ ಹೋಗ್ರಿ ಒಂದು ಒಳ್ಳೆ ಎಜುಕೇಷನ್ ಸಿಗ್ತದೆ ಒಂದು ಒಳ್ಳೆ ಜಾಬ್ ಹತ್ತಾನವ ಅಂತಂದು ಹೇಳಿದ್ರು ಅದೇ ಪ್ರೇರಣೆಯಿಂದ ಸ್ವಲ್ಪ ನಾವು ಧಾರವಾಡಕ್ಕೆ ಬಂದು ಹಾಸ್ಟೆಲ್ ಅಪ್ಲಿಕೇಶನ್ ಆಗಿ ಹಾಸ್ಟೆಲಲ್ಲಿ ಉಳ್ಕೊಂಡ್ವಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ಕೆಸಿಡಿಗೆ ಬಂದಾಗ ಒಂದು ಹೆಸಿಟೇಷನ್ ನಮ್ಗೆ ದೊಡ್ಡ ಕಾಲೇಜು ನಾವು ಹೆಂಗೆ ಏನು ನಾವು ಬಡವರು ಹಾಕೊಳಕ್ಕೆ ಬೆಟರ್ ಇರಲಿಲ್ಲ ಸರಿಯಾಗಿ ಯಾವ ರೀತಿ ಇರೋದು ಅಂತ ಹೇಳಿದಾಗ ನಾವು ಹಿಂದೆ ಕೂತ್ಕೋತಿದ್ವಿ ಕೆಲವು ಸ್ವಲ್ಪ ಇಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಏ ಹಾಗೆ ಹಿಂಗೆ ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು ನಾವು ಹೇಳ್ಬೇಕಂದ್ರೆ ಊರಿಗೆ ಊರಲ್ಲಿ ಸ್ವಲ್ಪ ನಮ್ಗೆ ಇಂಗ್ಲೀಷ್ ಟೀಚರ್ಸು ಒಂದು ಒಳ್ಳೆ ಟೀಚರ್ಸ್ ಇದ್ರು ಅವರು ಸ್ವಲ್ಪ ನಮ್ಗೆ ಇಂಗ್ಲೀಷ್ ನಾಲೆಜ್ ಗ್ರಾಮ್ಯಾಟಿಕಲ್ ಆಗಿ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ರು ಹಾಗಾಗಿ ನಾವು ಎಕ್ಸಾಮ್ಸಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ ಆ ಎಕ್ಸಾಮ್ಸನ್ನು ನಮ್ಗೆ ಇಲ್ಲಿ ಹೆಲ್ಪ್ ಆಯಿತು ಧಾರವಾಡಕ್ಕೆ ಬಂದ ಕೂಡಲೇ ನಾವು ಸ್ವಲ್ಪ ಚೆನ್ನಾಗಿ ಓದೋದು ಬಿಟ್ಟರೆ ಬೇರೆ ಏನು ಕೆಲಸ ಇರಲಿಲ್ಲ ಓದಿ ನಮ್ಮದು ಅವಾಗ ಹೈಟ್ ಅಷ್ಟಾಗಿರಲಿಲ್ಲ ಸ್ವಲ್ಪ ಹೈಟ್ ಕಡಿಮೆ ಇತ್ತು ನಂದು ಹಾಗಾಗಿ ನಾನು ವಿಲೇಜ್ ಅಕೌಂಟೆಂಟ್ ಆಗಬೇಕು ಇಲ್ಲಾಂದರೆ ಪೋಸ್ಟಲ್ ಅಸಿಸ್ಟೆಂಟ್ ಆಗಬೇಕು ಅಂತ ಒಂದೇ ಗುರಿಯಿಂದ ಏನು ಮಾಡ್ತಾ ಇರಲಿಲ್ಲ ಬರೀ ಓದೋದು ತಿನ್ನೋದು ಮಲಗೋದು ಇದು ಮೂರೇ ಕೆಲಸ ಹಾಗಾಗಿ ನಾವು ಯಾವುದೇ ಫಿಸಿಕಲ್ ವರ್ಕೌಟ್ ಏನು ಮಾಡ್ತಿರಲಿಲ್ಲ ಆದರೆ ಏನಾಯಿತು ನಮ್ಮದು ಪಿ ಯು ಸಿ ಮುಗಿತಿದ್ದಾಗ ನಂದು 88% ಕೆ ಸಿ ಡಿ ಕಾಲೇಜ್ ಸೆಕೆಂಡ್ ರ್ಯಾಂಕ್ ಆಯಿತು ಅದಾದಮೇಲೆ ವಿಲೇಜ್ ಅಕೌಂಟೆಂಟ್ ಎಲ್ಲ ಕಡೆ ಅಪ್ಲಿಕೇಶನ್ಸ್ ಹಾಕಿದೆ 1:5 ಬಂತು ಯಾವುದು ಫೈನಲ್ ಆಗಲಿಲ್ಲ ಮತ್ತು ಪೋಸ್ಟಲ್ ಅಸಿಸ್ಟೆಂಟು ನಂದು ಆಗಲಿಲ್ಲ ಆವಾಗ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂದರೆ ಅಷ್ಟರಲ್ಲಿ ಸ್ವಲ್ಪ ನಾನು ಹೈಟ್ ಆಗಿದ್ದೆ ಆದರೆ ನಮ್ಮೂರಲ್ಲಿ ನಾನು ಪೊಲೀಸೇ ಆಗಬೇಕು ಯಾಕಂದರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು 30-35 ಜನ ಪೊಲೀಸ್ ಇದ್ದಾರೆ ಆ ಪೊಲೀಸ್ ಆಗಬೇಕು ಅದೊಂದು ಚೆನ್ನಾಗಿದೆಯಲ್ಲ ನಂದು ಪೊಲೀಸ್ ಅಲ್ಲಿ ಪಿ ಯು ಸಿ ಮುಗಿಯೋವರೆಗೂ ನಾನು ಪೊಲೀಸ್ ಆಗಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಆಮೇಲೆ ಪೊಲೀಸ್ ಆಗಬೇಕಪ್ಪ ಯಾಕಂದರೆ ಕ್ವಿಕ್ಕಾಗಿ ರಿಕ್ರೂಟ್ಮೆಂಟ್ ಆಗೋದಂದ್ರೆ ಅದೊಂದೇ ನಮ್ಮ ಪರಿಸ್ಥಿತಿ ಹಿಂಗಿದೆ ನಾನು ಪೊಲೀಸ್ ಆದರೆ ನಮ್ಮ ಫ್ಯಾಮಿಲಿ ನೋಡ್ಕೋಬೋದು ಅಂತಂದು ನಾನು ಪೊಲೀಸ್ ಆದ್ರೆ ಆಯಿತು ಅಂತ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಡಿಗ್ರಿ ಓದ್ತಾ ಓದ್ತಾ ನಂದು ಡಿಗ್ರಿ ಫೈನಲ್ ಇಯರು 80 ಕ್ರಾಸ್ ಆಯಿತು ಮತ್ತು ಗೋಲ್ಡ್ ಮೆಡಲ್ 2 ಮಾರ್ಕ್ಸಲ್ಲಿ ಮಿಸ್ ಆಯಿತು ಆವಾಗ 2 ಮಾರ್ಕ್ಸಲ್ಲಿ ಮಿಸ್ ಆಯಿತು ಡಿಗ್ರಿನೂ ಮುಗೀತು ನನ್ನ ಜಾಬು ಆಗಲಿಲ್ಲ ಇನ್ನೇನು ಮಾಡೋದಪ್ಪ ಅಂತೇಳಿ ನಾನು ಮಂಗಳೂರಿಗೆ ನಮ್ಮ ಮಾಮ ಅಲ್ಲಿದ್ದಾರೆ ಅಲ್ಲಿ ದುಡಿಯೋಕ್ಕಂತ ಹೋದೆ ಆವಾಗ ಸರ್ ಫೋನ್ ಮಾಡಿದ್ರು ಎಲ್ಲಿಗೆ ಪೈರ ನಾನು ಸರ್ ನಾನು ಹಿಂಗೆ ಮಂಗಳೂರಲ್ಲಿದ್ದೀನಿ ಕೆಲಸಕ್ಕಂತ ಬಂದಿದ್ದೀನಿ ಸರ್ ಅಂತಂದು ಇಲ್ಲ ನೀನು ಫ್ರೀ ಕೋಚಿಂಗ್ ಅಂತ ಕರೆದಿದ್ದೀವಿ ನಾವು ಧಾರವಾಡಕ್ಕೆ ಬಾ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಂತಂದ್ರು ಸರ್ ನಂದು ಯಾವಾಗ ಸೆಲೆಕ್ಷನ್ ಆಗಬೇಕು ಸರ್ ನಾನೇನು ಅಷ್ಟಾಗಿ ಓದ್ಕೊಂಡಿಲ್ಲ ನಾನು ಹೆಂಗೆ ಮಾಡೋದು ಅಂತ ನೀನು ಬಾರಪ್ಪ ನೀನು ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ನಾನು ಬೇರೆ ಬ್ಯಾಚಲ್ಲಿ ನಿನಗೆ ಅವಕಾಶ ಕೊಡ್ತೀನಿ ಬಾ ನೀನು ಬಂದು ಓದು ಅಂತಂದ್ರು ಸರಿ ಸರ್ ಅಂತ ನಾನು ಬಂದು ಎಕ್ಸಾಮ್ ಬರೆದೆ ಎಕ್ಸಾಮ್ ಬರೆದ ತಕ್ಷಣ ಫೋನ್ ಮಾಡಿದ್ರು ಸರ್ ಸರ್ ನಿನ್ನ ಸೆಲೆಕ್ಷನ್ ಆಗಿದೆಯಪ್ಪ ಇರೋಣ ಅಂತ ಸರ್ ನಂದೇನು ಸೆಲೆಕ್ಷನ್ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ನಾನು ತೊಗೊಂಡಿರೋದೇ 44 ಮಾರ್ಕ್ಸು ನಂದೇನು ಸೆಲೆಕ್ಷನ್ ಆಗಿರ್ಲಿಕ್ಕಿಲ್ಲ ಮೇ ಬಿ ಎಲ್ಲ ನಿಮ್ಮ ದಯೆ ಸರ್ ಅಂತ ಇಲ್ಲಪ್ಪ ನಾನು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ನಿನ್ನ ಬೇರೆ ಬ್ಯಾಚಿಗೆ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ನೀನು 44 ತಗೊಂಡಿದ್ದೆ 28 ನಿಂತಿದೆ 100 ಜನ 28 ಮಾರ್ಕ್ಸ್ ತೊಗೊಂಡೆ ಮೇಲ್ನವ್ರು ಬಂದಿದ್ದಾರೆ ಅವಾಗ ತುಂಬ ಖುಷಿ ಆಯಿತು ಆದರೆ ಒಂದು ಚಿಂತೆ ಕಾಡೋಕೆ ಸ್ಟಾರ್ಟ್ ಆಯಿತು ಮೂರುವರೆ ತಿಂಗಳು ಕೋಚಿಂಗು ಯಾವ ರೀತಿ ನಾವು
ಮಾಡೋದು ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಹೆಂಗೆ ಮಾಡೋದು ಅಂತ ಮತ್ತೆ ಸರ್ಗೆ ಒಂದು ಎರಡು ಮೂರು ಕ್ಲಾಸ್ ಓದೆ ಏನು ಅನ್ನಲಿಲ್ಲ ಸರ್ಗೆ ಒಂದು ಈ ಕ್ಲಾಸು ಅವರೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ನಮ್ಮ ಪರಿಸ್ಥಿತಿ ಹಿಂಗಿದೆ ಅವ್ರ ಹತ್ರ ಹೇಳ್ಕೊಂಡ್ರೆ ಹೆಂಗೆ ಮಾಡ್ತಾರೆ ನಮ್ಮ ಬಗ್ಗೆ ಏನು ಅನ್ಕೊಂತಾರೆ ಅಂತ ನಾನು ಸುಮ್ಮನೆ ಕ್ಲಾಸ್ಗೆ ಹೋದೆ ಎರಡು ಮೂರು ದಿನದಲ್ಲೇ ನಂಗೆ ತೊಂದರೆ ಕಾಡೋಕೆ ಸ್ಟಾರ್ಟ್ ಆಯಿತು ಆಮೇಲೆ ಸರ್ ಹತ್ರ ಹೋದೆ ಸರ್ ನಂಗೆ ಹಿಂಗೆ ಆರ್ಥಿಕವಾಗಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಹೆಂಗೆ ಮಾಡೋದು ಸರ್ ಅಂತ ಅವಾಗ ಇರಲಿ ನಿನಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡೋ ಸರ್ ನಾನು ಇಲ್ಲೇ ಕೆಲಸ ಮಾಡ್ತಾ ನಾನು ಕ್ಲಾಸಿಗೆ ಕೂಡ್ತೀನಿ ಸರ್ ಅಂತ ಓಕೆ ಹಂಗೆ ಮಾಡಪ್ಪ ಯಾರು ಬೇಡ ಅಂತಾರೆ ಅಂತ ಆಯಿತು ಸರ್ ಅಂತಂದ್ರೆ ನಾನು ನನ್ನ ಕ್ಲಾಸ್ ಇದ್ದ ಕ್ಲಾಸಿಗೆ ಕೂಡ್ತಿದ್ದೆ ಮತ್ತೆ ಕ್ಲಾಸ್ ಇಲ್ಲಿರೋರು ಆಫೀಸಲ್ಲಿ ಸರ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ ಆಫೀಸಲ್ಲಿ ಇರೋರು ಎಲ್ಲರೂ ನನ್ನ ಒಂಥರ ಕೆಲಸಗಾರ ಅಂತ ನೋಡ್ತಾನೆ ಇರಲಿಲ್ಲ ಒಬ್ಬ ಸ್ಟೂಡೆಂಟು ಒಬ್ಬ ಫ್ಯಾಮಿಲಿ ಥರ ಎಲ್ಲರೂ ಹಂಗೆ ಇದ್ರು ವಿದ್ಯಾ ಮೇಡಮ್ ಆಗಿರ್ಬೋದು ಮತ್ತೆ ವಿಜಯಲಕ್ಷ್ಮಿ ಅಂತ ಇದ್ರು ರಮೇಶ್ ಅಂತ ಹುಡುಗ ಇದ್ದ ಅವರು ಮತ್ತೆ ದೇವಿಕಾ ಅಂತ ಒಬ್ಬರು ಮೇಡಮ್ ಇದ್ರು ಸರ್ ಅಂತೂ ನಮ್ಮ ಒಂದು ಸ್ಟೂಡೆಂಟ್ ಅಂತ ನೋಡ್ತಿರಲ್ಲ ಕೆಲಸಗಾರ ಅಂತಲ್ಲ ಸ್ವಂತ ತಮ್ಮನ ಥರ ನೋಡ್ತಾ ಇದ್ರು ಯಾರಿಗೆ ಈವಾಗಲಾದರೂ ಯಾರಿಗೆ ಪರಿಚಯ ಮಾಡಿಸ್ಬೇಕಂದ್ರೆ ನಮ್ಮ ತಮ್ಮ ಸರ್ ಅಂತ ಅವರು ನಾವು ಅಣ್ಣ ಅಂತ ನಾವು ತಿಳ್ಕೊಂಡಿದ್ದೀವಿ ತಮ್ಮ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಷ್ಟು ಅನ್ನೋಣಬಲದಿಂದ ನೋಡ್ಕೊಂಡ್ರು ಅದೇ ರೀತಿಯಾಗಿ ನಾನು ಓದೋವಾಗ ಸರ್ ನಂಗೆ ಹಿಂಗೆ ಎಕ್ಸಾಮ್ಸ್ ಇದೆ ನನ್ನ ಫಿಸಿಕಲ್ ಇದೆ ಏನೇ ಇದೆ ಅಂದರು ಆಯಿತು ಹೋಗಪ್ಪ ಮಾಡಪ್ಪ ನಿಂಗೆ ಏನು ಹೆಲ್ಪ್ ಬೇಕು ಕೇಳು ಅಂತ ಮಾಡಿದ್ರು ನಾನು ಅದೇ ರೀತಿಯಾಗಿ ಕ್ಲಾಸ್ ಕೂತ್ಕೊಂಡು ಇವತ್ತು ಪೊಲೀಸ್ ಆಗಿದ್ದೀನಿ ಆದರೆ ಫಸ್ಟ್ ಆಫ್ ಆಲ್ ಆಗ್ಬೇಕಂತಿರೋದು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಲೇ ತುಂಬ ಜಾಬು ಕೆಲವೊಂದು ಸ್ಟೇ ಮಾಡಿದ್ವಿ ಅದು ಬೇಡ ಇದೆಲ್ಲ ಒಳ್ಳೆ ಪಿ ಎಸ್ ಐ ಮಾಡೋಣ ಅಂತ ಬಿಟ್ವಿ ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋ ಕಾರಣ ಅನಿವಾರ್ಯವಾಗಿ ಎಲ್ಲ ಮಾಡಲೇಬೇಕಾಗುತ್ತೆ ಎಲ್ಲರೂ ಪಿ ಎಸ್ ಐ ಆಗ್ಬೇಕಂದ್ರೆ ಎಲ್ಲರೂ ಪಿ ಎಸ್ ಐ ಆಗ್ಲಿಕ್ಕೂ ಆಗಲ್ಲ ಎಲ್ಲರೂ ಪೊಲೀಸ್ ಆಗ್ಬೇಕಂದ್ರೆ ಎಲ್ಲರೂ ಪೊಲೀಸ್ ಆಗ್ಲಿಕ್ಕೂ ಆಗಲ್ಲ ಅದಕ್ಕೆ ಯಾವುದೇ ಒಂದು ಹುದ್ದೆಗೆ ಅದರದೇ ಆದ ಅರ್ಹತೆಗಳು ಇರ್ತವೆ ಪೊಲೀಸ್ ಇದು ಕಾನ್ಸ್ಟೇಬಲ್ ಅಂತ ಕಾನ್ಸ್ಟೇಬಲ್ ಕಡೆಗಣಿಸೋ ಆಗೋದಿಲ್ಲ ಪಿ ಎಸ್ ಐ ಆಗಿದ್ದೀನಿ ಅಂತ ಪಿ ಎಸ್ ಐ ದೊಡ್ಡದೂ ಅಲ್ಲ ಮನುಷ್ಯ ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯ ಅಲ್ಲ ನಾನು ಪಿ ಎಸ್ ಐ ಬರೆದಿದ್ದೀನಿ ಎರಡು ಮೂರು ಮಾರ್ಕ್ಸಲ್ಲಿ ನಮ್ಗೆ ಹೋಗಿದೆ ಬಟ್ ಮುಂದಿನ ದಿನಮಾನದಲ್ಲಿ ಖಂಡಿತ ನಾನು ಪಿ ಎಸ್ ಐ ಆಗಿ ಸರ್ ಜೊತೆ ಇನ್ನೂ ಒಂದು ಸಾರಿ ನಾನು ಇಂಟರ್ವ್ಯೂ ಕೊಡ್ತೀನಿ ಆದರೆ ನಾನು ಹೇಳೋದೇನಂದ್ರೆ ಯಾರು ನನ್ನ ಕೈಲಿ ಆಗಲ್ಲ ನನ್ನ ಪರಿಸ್ಥಿತಿ ಹಿಂಗಿದೆ ನಾನು ಬಡವ ನಾನು ನನ್ನ ಕೈಲಿ ದುಡ್ಡಿಲ್ಲ ಅಂತ ಏನು ಮಾಡೋಂಗಿಲ್ಲ ಸ್ವಂತ ನಾನು ಮಾಡ್ತೀನಿ ಅಂತ ನಮ್ಮಲ್ಲಿ ಛಲ ಅನ್ನೋದಿದ್ರೆ ಮನುಷ್ಯನಿಗೆ ಯಾವುದು ಅಸಾಧ್ಯ ಅಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ ನನ್ನ ಈ ಪೊಲೀಸ್ ಹುದ್ದೆಗೆ ಸೇರಿ ನಾನು ಈ ರೀತಿಯಾಗಿ ಒಂದು ಒಳ್ಳೆ ಜೀವನ ನಡೆಸಲಿಕ್ಕೆ ಕಾರಣೀಭೂತರಾದಂತಹ ಯುನಿಕ್ ಡ್ರೀಮ್ ಸಂಸ್ಥೆ ಹಾಗೂ ಅದರ ನಿರ್ದೇಶಕರಾದಂತಹ ಬಸವರಾಜ್ ಬಂಗಾರಿ ಸರ್ ಮತ್ತು ಉಪನಿರ್ದೇಶಕರಾದಂತಹ ವಿದ್ಯಾ ಮೇಡಮ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಆಲ್ ದ ಬೆಸ್ಟ್ ಯುನಿಕ್ ಡ್ರೀಮ್.